ನಮಸ್ಕಾರ ಬಸ್ಸೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಮಗ ಟೆಸ್ಟ್ ಸೀರೀಸ್ ಸೀಲ್ ಡೌನ್ ಮಾಡಿದಾಯ್ತು, ಒಡಿ ಸೀರೀಸ್ ನ ಸೀಲ್ ಡೌನ್ ಮಾಡಿದಾಯ್ತು ನಮ್ಮ ಟೀಮ್ ಇಂಡಿಯಾ. ಇವಾಗ T20 ಸೀರೀಸ್ ನ ಸೀಲ್ ಡೌನ್ ಮಾಡುವಂತ ಸಮಯ ವೆಸ್ಟ್ ಇಂಡೀಸ್ ಮೇಲೆ. ಇದಕ್ಕೆ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರುತ್ತೆ ಅಂತ ಡಿಸ್ಕಸ್ ಮಾಡುವಂಥ ಸಮಯ. ಡಿಸ್ಕಷನ್ನು ಪ್ರೊಡಿಕ್ಷನ್ಗಳು ಅವು ಇವು ಎಲ್ಲ ಇದ್ದಿತ್ತೇನೆ. ಬಟ್ ಇದು ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗೋದಿಲ್ಲ ಮ್ಯಾಚ್ ಟೈಮಲ್ಲಿ ನಮಗೆ ಗೊತ್ತಾಗೋದು. ಒಟ್ನಲ್ಲಿ ಪ್ರಿಡಿಕ್ಷನ್ಗಳಂತೂ ಇವ್ರು ಬರಬೇಕು, ಇವ್ರು ಆಡಬೇಕು, ಅವ್ರು ಆಡಬೇಕು ಅಂದರೆ ನಾವು ಜೋರು ಜೋರಾಗಿ ಅನ್ಕೊತಿದ್ದೀವಿ ಅಷ್ಟೇ. ಒಟ್ನಲ್ಲಿ BCCI ಏನೋ ಬೇರೆ ಥರ ಪ್ಲಾಯ್ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾವೆ. ಅವರವ್ರದ್ದೆ ಒಂದು ಸ್ಟ್ರಾಟಜಿಗಳಿರ್ತವೆ. ಇವ್ರನ್ನ ಆಡಿಸ್ಬೇಕು, ಅವ್ರನ್ನ ಆಡಿಸ್ಬೇಕು, ಅವ್ರಿಗೆ ರೆಸ್ಟ್ ಕೊಡಬೇಕು, ಇವ್ರಿಗೆ ರೆಸ್ಟ್ ಕೊಡಬೇಕು. ಇವ್ರನ್ನ ಸುಮ್ಮನೆ ಸ್ಕ್ವಾಡಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಒಂಥರ ಹೆಸ್ರಿಗೆ ಮಾತ್ರ ಸ್ಕ್ವಾಡ್ ಇರ್ತಾರೆ, ಬಟ್ ಇವ್ರು ಆಡೋದಿಲ್ಲ ಅನ್ನೋ ಥರ ಎಲ್ಲ ಮಾಡಿಬಿಟ್ರು. ಲಾಸ್ಟ್ ODI ಸೀರೀಸಲ್ಲಿ ಪ್ರಿಡಿಕ್ಷನ್ ಕರೆಕ್ಟಾಗಿ ವರ್ಕೌಟ್ ಆಗಲಿಲ್ಲ. ಯಾರೋ ಪ್ರಿಡಿಕ್ಷನ್ ಮಾಡೋದು ಕರೆಕ್ಟಾಗಿ ವರ್ಕೌಟ್ ಆಗಿಲ್ಲ. ಯಾಕಂದರೆ ಲಾಸ್ಟ್ ಮ್ಯಾಚಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಮ್ಯಾಚ್ಗೂ ಕೂಡ ಬರಲಿಲ್ಲ ಅವರು. ಸೊ ಇವಾಗ ಪ್ರಿಡಿಕ್ಟ್ ಮಾಡುವಂಥ ಸಮಯ. T20 ಸ್ಕ್ವಾಡ್ನ ನೋಡಿದ್ರೆ ಬಸ್ಸಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಹಾರ್ದಿಕ್ ಪಾಂಡೆ ಅವರ ಕ್ಯಾಪ್ಟನ್ಸಿಲಿ, ಸೂರ್ಯಕುಮಾರ್ ಯಾದವ್ ಅವರ ವೈಸ್ ಕ್ಯಾಪ್ಟನ್ಸಿಲಿ ಈ ಸೀರೀಸು ಹೋಗುತ್ತೆ. ಅಂದರೆ ಇವರಿಬ್ಬರು ಪಕ್ಕ ಇದ್ದೇ ಇರ್ತಾರೆ ಪ್ಲೇಯಿಂಗ್ ಲೆವೆನಲ್ಲಿ. ಸೊ ಇವರಿಬ್ಬರನ್ನಂತೂ ಕೂರ್ಸೋದಕ್ಕಾಗೋದಿಲ್ಲ. ಗೊತ್ತಿಲ್ಲ ಗುರು, ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದ್ರು, ರೋಹಿತ್ ಶರ್ಮನ ಕೂರಿಸ್ಬಿಟ್ಟು ಬೇರೆಯವ್ರನ್ನ ಆಡಿಸ್ಬಿಟ್ರು, ಹಾರ್ದಿಕ್ ಪಾಂಡ್ಯನ ಕ್ಯಾಪ್ಟನ್ ಮಾಡಿಬಿಟ್ಟು ಆಡಿಸ್ಬಿಟ್ರಲ್ಲ. ಆ ಥರ ಆಡಿಸಿದ್ರು ಆಡಿಸ್ಬಿಡ್ಬೋದು, ಹೇಳೋಕ್ಕಾಗೋದಿಲ್ಲ. ಏನು ಬೇಕಾದ್ರೆ ಮಾಡ್ಬೋದು. ಇದು RCB ಥರ ಮಾಡ್ತಾ ಇದ್ದಾರೆ BCCI ಅವರು. ಒಂಥರ ನಾವು ಪ್ರಿಡಿಕ್ಷನ್ ಮಾಡ್ತೀವಲ್ಲ ಅದಕ್ಕೆಲ್ಲ ವಿರುದ್ಧವಾಗಿನೇ ಮಾಡ್ತಾ ಇದ್ದಾರೆ. ಸೊ ಸ್ಕ್ವಾಡ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಶುಭ್ಮನ್ ಗಿಲ್ಲು ಮತ್ತು ಯಶಸ್ವಿ ಜಯಸ್ವಾಲ್, ತಿಲಕ್ ವರ್ಮ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಜೆನ್ಯೂನ್ ಬ್ಯಾಟರ್ಸ್ಗಳ ಕ್ಯಾಟಗರಿಲಿ ಇದ್ದಾರೆ. ಇಲ್ಲಿ ನನಗೇನೋ ತಿಲಕ್ ವರ್ಮ ಅವ್ರು ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ಮಿಕ್ಕಿರುವಂಥ 3 ಜನ ಏನಿದ್ದಾರೆ ಇವರು ಪಕ್ಕ 100% ಇರ್ತಾರೆ ಅಂತ. 100% ಹೇಳೋಕ್ಕಲ್ಲ, ಒಂದು 90% ಇರ್ತಾರೆ ಅಂತ ಅಂದ್ಕೊಳ್ಳಿ. 90% ಅಂತಂದರೆ ಏನಕ್ಕೆ ಹೇಳ್ತೀನಿ ಅಂದರೆ, ಇವಾಗ BCCI ಸಡನ್ ಆಗಿ ಟ್ವಿಸ್ಟ್ಗಳನ್ನ ಮಾಡ್ತಿದ್ದಾರಲ್ಲ, ಅದರಿಂದ ನಾನು 90% ಅಂತ ಹೇಳ್ತಿದ್ದೀನಿ. ಓಪನ್ ಮಾಡ್ತಾರೆ ನನ್ನ ಪ್ರಕಾರ ಗಿಲ್ಲು ಮತ್ತು ಕಿಶನ್. ಇವಾಗ ODI ಸೀರೀಸಲ್ಲಿ ಏನು ಕಂಟಿನ್ಯೂ ಮಾಡಿದ್ರು, ಅವರ 3 ಮ್ಯಾಚಲ್ಲಿ ಪಾರ್ಟ್ನರ್ಶಿಪ್ಗಳು ಬಂದಿತ್ತಲ್ಲ. ಸೊ ಅದೇ ಥರ ಇಲ್ಲೂ ಕೂಡ T20 ಸೀರೀಸಲ್ಲಿ ಅವರ ಹಾವಳಿನ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನಿಶಾನ್ ಕಿಶನ್ಗಂತೂ ಒಂಥರ ಹೆವಿ ಸಬ್ಲೈಮ್ ಟಿಚ್ಚಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಅವ್ರು ಓಪನಿಂಗಿಗೇನೋ ಬರ್ತಾರೆ. ನಂಬರ್ 3 ಯಶಸ್ವಿ ಜಯಸ್ವಾಲ್ ಅವರು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಶಸ್ವಿ ಜಯಸ್ವಾಲ್ ನಂಬರ್ 3 ಆಡಬೇಕಾಗತ್ತಿಲ್ಲ, ಓಪನಿಂಗ್ ಸ್ಲಾಟ್ ಸಿಗೋದು ನನಗೇನೋ ಡೌಟ್ ಕಾಣಿಸ್ತಾ ಇದೆ. ನಂಬರ್ 4 ಸೂರ್ಯಕುಮಾರ್ ಯಾದವ್ ಅವರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಪಾಂಡೆ ಇದ್ದಾರಲ್ಲ, ಪಾಂಡೆ ಅವರಿಗೆ ಕ್ಯಾಪ್ಟನ್ಸಿ ಬೇರೆ ಕೊಟ್ಟಿದ್ದಾರೆ. ಪಾಂಡೆ ಇಲ್ಲಮ್ಮ ನಾನು ಹೋಗ್ತೀನಿ ನಂಬರ್ 4 ಅಂತಂದರೆ ಸೂರ್ಯ ಮತ್ತೆ ಇವಾಗ ODI ಆಡೋದಲ್ಲ, ನಂಬರ್ 6 ಆ ಥರನೇ ಆಡಬೇಕಾಗಿ ಬಂದರೂ ಬರ್ಬೋದು, ಗೊತ್ತಿಲ್ಲ. ನನ್ನ ಪ್ರಕಾರ ಸೂರ್ಯಕುಮಾರ್ ಯಾದವ್ T20s ಅಂತ ಬಂದಾಗ ಮೇಲ್ಗಡೆ ಬಂದೆ ಚೆನ್ನಾಗಿರುತ್ತೆ. ಸೊ ನಂಬರ್ 4 ಬಂದರೆ ಬೆಟರ್ ಆಗಿರುತ್ತೆ. ನಂಬರ್ 5 ಪಾಂಡೆ ಬಂದರೆ ಚೆನ್ನಾಗಿರುತ್ತೆ. ನಂಬರ್ 6 ಸಂಜು ಸ್ಯಾಮ್ಸನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಪಾಂಡೆ ಆದರೆ ಪಾಂಡ್ಯ ಮುಂಚೆ ಆಡ್ತಿರಲ್ಲ, 2019 ಟೈಮಲ್ಲೆಲ್ಲ ಆಡಿದಿರಲ್ಲ. ಸೊ ಆ ಥರ ಎಲ್ಲ ಇದ್ದಿತ್ತು. ನಾನು ನಂಬರ್ 6 ಪಾಂಡೆ ಅವ್ರನ್ನ ಹಿಡ್ದಿದ್ದು. ಪಾಂಡೆ ಅವ್ರು ಇವಾಗ ಒಂದು ಸ್ವಲ್ಪ ನೋಡ್ಕೊಂಡು ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಲ್ಲ, ಅದರಿಂದ ಸ್ವಲ್ಪ ಮೇಲ್ಗಡೆ ಬರಲಿ. ಸೊ ಸಂಜು ಸ್ಯಾಮ್ಸನ್ ಕೆಳಗಡೆ ಆಡಲಿ ಅಂತ ಅನ್ಕೊಬೇಕಷ್ಟೇ. ಯಾಕಂದರೆ ಪಾಂಡೆ ಅವರಂತೂ ನಂಬರ್ 6 ಬರೋಲ್ಲ, ನನಗೆ ಗೊತ್ತು. ಅವ್ರು ಮೇಲ್ಗಡೆ ಅಪ್ತ ಆರ್ಡ್ರ್ ಪುಷ್ ಮಾಡ್ಕೊಳಕ್ಕೆ ಅವ್ರಿಗವರೇ ಪುಷ್ ಮಾಡ್ಕೊಳಕ್ಕೇ ನೋಡ್ತಾ ಇರ್ತಾರೆ, ನನಗೆ ಗೊತ್ತು. ಪಾಂಡೆ ಅವರ ಬುದ್ಧಿ ಅಲ್ಲ. ನಂಬರ್ 7 ಅಕ್ಷರ್ ಪಟೇಲ್ ಅವರು ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಂಬರ್ 8 ಹರ್ಷದೀಪ್ ಸಿಂಗ್, ನಂಬರ್ 9 ಮುಕೇಶ್ ಕುಮಾರ್, ನಂಬರ್ 10 ರವಿ ಬಿಷ್ಣಾಯಿ ಆಡ್ಬೋದು ಅಂತ ಅನ್ಕೊಂಡಿದ್ದೀನಿ. ರವಿ ಬಿಷ್ಣಾಯಿ ಏನಕ್ಕೆ ಅಂದರೆ ಏಷ್ಯನ್ ಗೇಮ್ಸ್ ಬೇರೆ ಬರ್ತಿದೆಯಲ್ಲ. ಸೊ ಏಷ್ಯನ್ ಗೇಮ್ಸಲ್ಲಿ ಮುಕೇಶ್ ಕುಮಾರ್ ಇದ್ದಾರೆ, ರವಿ ಬಿಷ್ಣಾಯಿ ಇದ್ದಾರೆ, ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ. ಸೊ ಅವ್ರಿಗೆಲ್ಲ ಆಪರ್ಚುನಿಟಿ ಸಿಗಬೇಕು. ಯಾಕಂದರೆ ಇವಾಗ ಚಹಲ್ ಇದ್ದಾರೆ ಮತ್ತು ಕುಲ್ದೀಪ್ ಯಾದವ್ ಅವರು ಇದ್ದಾರೆ. ಸೊ ಇವರಿಬ್ಬರಿಗೂ ಆಪರ್ಚುನಿಟಿ ಕೊಡೋಕ್ಕಿಂತ ಇವರಿಬ್ಬರಿಗೂ ಕೊಟ್ಟರೆ ಏನು ಯೂಸು? ಏಷ್ಯನ್ ಗೇಮ್ಸಲ್ಲಿ ಇವರೇನು ಇಲ್ಲ, ಅಥವಾ ಏನು T20 ವರ್ಲ್ಡ್ ಕಪ್ನ ಮುಂದಿನ ವರ್ಷ ಇದೆ. ಸೊ ಏನು ಅಷ್ಟೊಂದೇನು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ. ಸೊ ಇವರಿಗೆ ಆಪರ್ಚುನಿಟಿ ಕೊಡ್ತಾರೆ, ಒಂಥರ ಸ್ಟ್ರಾಟಜಿ ಮಾಡಿಕೊಂಡು ಇಲ್ಲಿ ಬಿಷ್ಣಾಯಿಗೆ ಆಪರ್ಚುನಿಟಿ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 11 ಚಹಲ್ ಅಥವಾ ಕುಲ್ದೀಪ್ ಯಾದವ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಆಡುವಂಥ ಸಾಧ್ಯತೆ ಇರುತ್ತೆ. ಸೊ ಕಾಲ್ ನೋಡಬೇಕು ಅಷ್ಟೇ. ಇದಿಷ್ಟು ಆಗಿತ್ತು ನನ್ನ ಪ್ಲೇಯಿಂಗ್ 11. ಸೊ ನಿಮ್ಮ ಪ್ಲೇಯಿಂಗ್ 11 ಬೇರೆ ಥರನೇ ಇರ್ಬೋದು. ಇಲ್ಲಿ ಬ್ಯಾಟಿಂಗ್ ಆಪ್ಷನ್ಸಾಗಿ ಏನು ಅಷ್ಟೊಂದೇನು ಹೆವಿ ಆಪ್ಷನ್ಸ್ಗಳೆಲ್ಲ ಏನಿಲ್ಲ. ಖಾಲಿ ಕುತ್ಕೊಳೋ ಆಪ್ಷನ್ಸ್ಗಳೆಲ್ಲ ಏನಿಲ್ಲ. ಒಬ್ಬರು ತಿಲಕ್ ವರ್ಮ ಅವ್ರು ಖಾಲಿ ಕುತ್ಕೋಬೋದು ಅಷ್ಟೇ. ಇನ್ನೆಲ್ಲ ಆಲ್ಮೋಸ್ಟ್ ಸಾರ್ಟ್ ಔಟ್ ಆಗಿದೆ. ಇಲ್ಲಿ ಬೌಲಿಂಗ್ ಆಪ್ಷನ್ಸ್ನೇ ನಮಗೆ ಬೇಜಾನ್ ಇರೋವಂಥದ್ದು. ಯುಬ್ಜಿ ಚಹಲ್, ಕುಲ್ದೀಪ್ ಯಾದವ್, ರವಿ ಬಿಷ್ಣೋಯ್, ಹರ್ಷದೀಪ್ ಸಿಂಗ್, ಉಮ್ರಾನ್ ಮಲಿಕು. ಉಮ್ರಾನ್ ಮಲಿಕ್ಗೆ ಚಾನ್ಸ್ ಸಿಗಲ್ಲ ನನ್ನ ಪ್ರಕಾರ, ಸಿಗಲ್ಲ. ಗೊತ್ತಿಲ್ಲ BCCI ಏನು ಯೋಚನೆ ಮಾಡುತ್ತೋ ಅಂತ, ಅಥವಾ ಕ್ಯಾಪ್ಟನ್ ಯಾವ ಥರ ಯೋಚನೆ ಮಾಡ್ತಾರೆ ಅಂತ. ಆವೇಶ್ ಖಾನ್ ಇದ್ದಾರೆ. ಸೊ ಇವರು ಕೂಡ ಸಿಗ್ಬೋದು ಆಪರ್ಚುನಿಟಿ. ಮುಕೇಶ್ ಕುಮಾರ್ ಇದ್ದಾರೆ. ನನ್ನ ಪ್ರಕಾರ ಮುಕೇಶ್ ಕುಮಾರ್ಗೆ ಒಂದು ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡಬೇಕು ಅಷ್ಟೇ. ಮ್ಯಾಮ್, ನಿಮ್ಮ ಅಭಿಪ್ರಾಯದ ಪ್ರಕಾರ ಹೆಂಗಿರ್ಬೋದು ಪ್ಲೇಯಿಂಗ್ 11? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಮಗ ಬಾ.